ನಮಸ್ಕಾರ, 9 AM ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಯಾವ ಮೂಲೆಯಾದರೂ ಸರಿ, ಭಾರತೀಯರ ರಕ್ಷಣೆಗೆ ಬದ್ಧ. ಉಕ್ರೇನ್ನಿಂದ ಭಾರತದ ಮೆಗಾ ಏರ್ಲಿಫ್ಟ್, ಯುದ್ಧ ಭೂಮಿಯಿಂದ ನೂರಾರು ಜನರ ರಕ್ಷಣೆ. ನ್ಯೂಸ್ 18ನಲ್ಲಿ ಏರ್ಲಿಫ್ಟ್ನ ಇಂಚಿಂಚು ಮಾಹಿತಿ. ಮೇರ ಭಾರತ್ ಮಹಾನ್ ಮೆಗಾ ಏರ್ಲಿಫ್ಟ್. ಮುಂಬೈನಿಂದ ಬೆಂಗಳೂರಿನತ್ತ ಕನ್ನಡಿಗ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಮೊದಲ ವಿಮಾನ ನಿನ್ನೆ ರಾತ್ರಿ 8 ಗಂಟೆಗೆ ಮುಂಬೈಗೆ ಬಂದಿತ್ತು. ಆ ವಿದ್ಯಾರ್ಥಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕಕ್ಕೆ ಬರಲಿದ್ದಾರೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ತಲುಪ್ತಾ ಇದ್ದಾರೆ ಅವರು. ಇದು ಮೊದಲ ವಿಮಾನ, ರೊಮೇನಿಯಾದಿಂದ ಬಂದಂತ ಮೊದಲ ವಿಮಾನ ಇದು. ರೊಮೇನಿಯಾದಿಂದ ಬಂದಂತ ಮೊದಲ ವಿಮಾನದಲ್ಲಿ 219 ಜನ ಇದ್ರು. ಅದರಲ್ಲಿ 12 ಜನ ಕನ್ನಡಿಗ ವಿದ್ಯಾರ್ಥಿಗಳು, ಕರ್ನಾಟಕದ ವಿದ್ಯಾರ್ಥಿಗಳಿದ್ರು. ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ತಲುಪ್ತಾ ಇದ್ದಾರೆ. ಅದರಲ್ಲಿ ಬೆಂಗಳೂರಿನವರು 9 ಮಂದಿ ಇದ್ದಾರೆ, ದಾವಣಗೆರೆಯವರು ಇಬ್ಬರಿದ್ದಾರೆ, ಬೆಳಗಾವಿಯ ಓರ್ವ ವಿದ್ಯಾರ್ಥಿನಿ ಇರುವಂಥದ್ದು. ಈಗಾಗಲೇ ಅವ್ರು ಯಾರ್ಯಾರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ವಿ ನಿಮಗೆ. ಆ ಹೆಸರುಗಳನ್ನ ಕೂಡ ತೋರಿಸ್ತಾ ಇದ್ವಿ. ಬೆಂಗಳೂರಿನ ಮೋನಿಕಾ, ಉದಯ್, ಇಂಚರ್ ರಾಜ್, ಹಾಗೆ ವಿಜಯಲಕ್ಷ್ಮಿ ಚಕ್ರವರ್ತಿ, ರಿಯಾ ಕುಮಾರಿ, ತುಷಾರ್ ಮಧು, ಈ ರೀತಿಯಾಗಿ ಬೆಂಗಳೂರಿನವರು 9 ಜನ. ಇನ್ನು ಆರ್ ಅಶೋಕ್ ಅವರು ಏರ್ಪೋರ್ಟ್ಗೆ ಹೋಗ್ತಾ ಇದ್ದಾರೆ, ಹೋಗಿದ್ದಾರೆ. ಈಗ ಆಲ್ರೆಡಿ ಅವರನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ ಸರ್ಕಾರದ ಪರವಾಗಿ ಈಗ ಆಲ್ರೆಡಿ ಗಮನಿಸಿದ್ದೀವಿ ನಾವು. ಬಂದಂಥ ಮೊದಲ ವಿಮಾನ, ಮುಂಬೈಗೆ ಬಂದಂಥ ಮೊದಲ ವಿಮಾನವನ್ನು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರು ಅಲ್ಲಿ ಬಂದಿದ್ದಂಥ ಭಾರತೀಯರನ್ನು ವೆಲ್ಕಮ್ ಮಾಡಿಕೊಂಡ್ರು. ಎರಡನೇ ವಿಮಾನ ದೆಹಲಿಗೆ ಬರ್ತಿದ್ದ ಹಾಗೆ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ವೆಲ್ಕಮ್ ಮಾಡಿಕೊಂಡ್ರು. ಕರ್ನಾಟಕಕ್ಕೆ ಬರ್ತಾ ಇರುವಂತಹ ವಿದ್ಯಾರ್ಥಿಗಳನ್ನು ಕಂದಾಯ ಸಚಿವ ಆರ್ ಅಶೋಕ್ ವೆಲ್ಕಮ್ ಮಾಡಿಕೊಳ್ತಾ ಇದ್ದಾರೆ, ವೆಲ್ಕಮ್ ಮಾಡಿಕೊಳ್ಳಿದ್ದಾರೆ. ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇರುವಂಥ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸರ್ಕಾರದ ಪರವಾಗಿ ವೆಲ್ಕಮ್ ಮಾಡಿಕೊಳ್ಳಿದ್ದಾರೆ ಆರ್ ಅಶೋಕ್. ಈ ಒಂದು ಕರ್ನಾಟಕದ ವಿದ್ಯಾರ್ಥಿಗಳನ್ನು ಕರೆತರುವಂಥ ನಿಟ್ಟಿನಲ್ಲಿ ಆ ಜವಾಬ್ದಾರಿಯನ್ನು ಆರ್ ಅಶೋಕ್ಗೆ ನೀಡಲಾಗಿದೆ. ಪ್ಲಾನ್ಸ್ ಎಲ್ಲ ಆರ್ ಅಶೋಕ್ ನೇತೃತ್ವದಲ್ಲೇ ವರ್ಕೌಟ್ ಮಾಡಲಾಗ್ತಾ ಇದೆ. ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಅದರ ಜೊತೆಗೆ ಆರ್ ಅಶೋಕ್ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ರೊಮೇನಿಯಾದಿಂದ ಭಾರತಕ್ಕೆ ಬಂದ್ರಲ್ಲ, ಅದು ಫ್ರೀ ಆಫ್ ಕಾಸ್ಟ್. ಭಾರತ ಸಂಪೂರ್ಣವಾಗಿ ಯಾವುದೇ ರೀತಿಯಾದಂಥ ವೆಚ್ಚವನ್ನು ಯಾರಿಂದನೂ ಇಸ್ಕೊಂಡಿಲ್ಲ. ಕರ್ನಾಟಕನೂ ಕೂಡ ಅಷ್ಟೇ. ಮುಂಬೈಯಿಂದ ಮುಂಬೈಯಿಂದ ಬೆಂಗಳೂರಿಗೆ ಏನು ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಅಷ್ಟೇ, ಯಾವುದೇ ರೀತಿಯಾದಂಥ ವೆಚ್ಚವನ್ನು ಅವರಿಂದ ಇಸ್ಕೊಂಡಿಲ್ಲ. ಕರ್ನಾಟಕ ಸರ್ಕಾರನೇ ಆ ಎಲ್ಲ ವೆಚ್ಚವನ್ನು ಭರಿಸ್ತಾ ಇದೆ. ವಿಜಯಲಕ್ಷ್ಮಿ ಚಕ್ರವರ್ತಿ ಅನ್ನುವಂಥ